ಒಂದು ಕಾಲದ ಜೋಡೆತ್ತುಗಳು ಈಗ ಎದುರಾಳಿಗಳಾಗಿದ್ದಾರೆ 2023 ರ ಚುನಾವಣೆಗೆ ಮಾಜಿ ಜೋಡೆತ್ತುಗಳು ರಣವ್ಯೂಹ ರಚಿಸಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಸಾಮರ್ಥ್ಯ ಪ್ರದರ್ಶನಕ್ಕೆ ತಂತ್ರ ರೂಪಿಸಲಾಗಿದೆ ಜೋರಾದ ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಅವರ ಕ್ಷೇತ್ರ ಜಟಾಪಟಿ ಕನಕಪುರ ಪಂಚರತ್ನ ಯಾತ್ರೆಯಲ್ಲಿ ಹೆಚ್ಡಿಕೆ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ ಇದೀಗ ಕುಮಾರಸ್ವಾಮಿ ಅವರ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಸಂಚಾರವನ್ನ ಆರಂಭ ಮಾಡಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಶಿವಪ್ರಸಾದ್ ರಾಜಕಾರಣದಲ್ಲಿ ಯಾರು ಮಿತ್ರರಲ್ಲ ಯಾರು ಶತ್ರುಗಳಲ್ಲ ಅಂತ ಹೇಳಿ ಪದೇ ಪದೇ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ನಾವು ಈ ಮಾತನ್ನ ನೆನಪಿಸಿಕೊಳ್ಳುತ್ತೀವಿ ಅದೇ ರೀತಿಯಾಗಿರುವಂತ ಚಿತ್ರಣ ರಾಮನಗರ ಭಾಗದಲ್ಲಿ ನಮಗೆ ಕಂಡು ಬರ್ತಾ ಇದೆ ಯಾಕಂದ್ರೆ ಈ ಹಿಂದೆ ಜೋಡೆತ್ತುಗಳಾಗಿ ಸರ್ಕಾರಕ್ಕೋಸ್ಕರ ಸಮ್ಮಿಶ್ರ ಸರ್ಕಾರಕ್ಕೋಸ್ಕರ ಹೋರಾಡಿದವರು ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇದೀಗ ಪರಸ್ಪರ ಹೋರಾಡುವಂತ ಪರಿಸ್ಥಿತಿ ಬಂದಿದೆ ಏನಾಗ್ತಾ ಇದೆ ರಾಮನಗರ ಅಖಾಡದಲ್ಲಿ ಖಂಡಿತವಾಗಿ ಸಭಾ ಈಗಾಗಲೇ ಸಾರ್ವತ್ರಿಕ ಚುನಾವಣೆಯ ಸಿದ್ಧತೆಗಳ ಜೊತೆ ಜೊತೆಗೆ ರಾಮನಗರ ಜಿಲ್ಲೆಯಲ್ಲಿ ಪೈಪೋಟಿ ಕೂಡ ಆರಂಭವಾಗಿದೆ ಪ್ರಮುಖವಾಗಿ ಜಿಲ್ಲೆಯನ್ನ ತೆಕ್ಕೆ ತೆಗೆದುಕೊಳ್ಳೋದ್ರ ಜೊತೆ ಜೊತೆಗೆ ಪ್ರಬಲ ಸಮುದಾಯ ಇರಬಹುದು ಜೊತೆಗೆ ಇಬ್ಬರು ಒಂದೇ ಜಿಲ್ಲೆಯವರಾಗಿರೋದ್ರಿಂದ ಸಹಜವಾಗಿ ಸಿಎಂ ವಿಚಾರದ ಚರ್ಚೆ ಬಂದಂತ ಸಂದರ್ಭದಲ್ಲಿ ಇಬ್ಬರು ನಾಯಕರ ಹೆಸರು ಕೂಡ ಮುಂಚೂಣಿಗೆ ಬರ್ತಾ ಇದೆ ಪ್ರಮುಖವಾಗಿ ಪಂಚರತ್ನ ಯೋಜನೆಯ ಸಂದರ್ಭದಲ್ಲಿ ಏನು ರಥಯಾತ್ರೆ ಇತ್ತು ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಾತನ್ನು ಹೇಳಿದರು ನನ್ನ ಈ ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ನ ಮತಗಳಿವೆ 50-60 ಸಾವಿರದಷ್ಟು ಮತದಾರರಿದ್ದಾರೆ ಹಾಗಾಗಿ ಈ ಕ್ಷೇತ್ರವನ್ನು ಕೂಡ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳತಕ್ಕಂತ ಪ್ರಯತ್ನ ಮಾಡ್ತೀವಿ ಅಂತಕಂತ ಹೇಳಿಕೆಯನ್ನು ಕೂಡ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಕೊಟ್ಟಿದ್ರು ಇದಕ್ಕೆ ಪ್ರತಿಯಾಗಿ ಬೆಳಗಾವಿಯಲ್ಲಿ ನ್ಯೂಸ್ ಪೋಸ್ಟ್ ಜೊತೆ ಮಾತನಾಡಿದಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣ ಮತ್ತೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಮತದಾರರಿದ್ದಾರೆ ನಾವು ಕೂಡ 50-60 ಸಾವಿರದಷ್ಟು ಮತಗಳನ್ನು ತೆಗೆದುಕೊಳ್ಳಬಹುದು ಅಂತಕಂತ ಮಾತನ್ನು ಹೇಳಿದ್ರು ಇದಕ್ಕೆ ಪ್ರತಿಯಾಗಿ ಬೆಳಗಾವಿ ಅಧಿವೇಶನ ಮುಗಿಸಿ ರಾಜ್ಯಕ್ಕೆ ಅಂದ್ರೆ ಬೆಂಗಳೂರಿಗೆ ಬಂದ ತಕ್ಷಣ ನೆನ್ನೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ ಆ ಮೂಲಕ ಸಾರ್ವತ್ರಿಕ ಚುನಾವಣೆಯ ಸಿದ್ಧತೆಯ ಜೊತೆ ಜೊತೆಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ರ ಟಕ್ಕರ್ ಕೊಟ್ರ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾದರೂ ತಮಗೆ ತೊಂದರೆಯನ್ನು ಕೊಟ್ಟಿದ್ದೇ ಆದಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣ ಈ ಎರಡು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ತಾವು ಪ್ರಬಲವಾದಂಥ ಸ್ಪರ್ಧೆಯನ್ನು ಒಡ್ತೀವಿ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡಿದ್ರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ ಇನ್ನು ಕಾಂಗ್ರೆಸ್ ಒಕ್ಕಲಿಗ ನಾಯಕರ ಸಭೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡಲಾಗಿತ್ತು ತಾವು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದೀರಿ ಹಾಗಾಗಿ ಕುಮಾರಸ್ವಾಮಿ ಇರ್ಬೋದು ಜೆ ಡಿ ಎಸ್ ಪಕ್ಷದ ಜೊತೆ ಹಿಂದೆ ಇದ್ದಂಥ ಬಾಂಧವ್ಯ ಬೇಡ ಸಾಂಪ್ರದಾಯಿಕವಾಗಿ ಇನ್ನೂ ಗಟ್ಟಿಯಾದಂಥ ಹೋರಾಟ ಮಾಡೋಣ ಅಂತಕ್ಕಂಥ ಸಂದೇಶವನ್ನು ಕೂಡ ಕಾಂಗ್ರೆಸ್ನ ನಾಯಕರು ಕೂಡ ರವಾನೆ ಮಾಡಿದರು ಹಾಗಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಚ್ ಡಿ ಕೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಪೈಪೋಟಿ ಏನಿದೆ ಅದು ಸಾರ್ವತ್ರಿಕ ಚುನಾವಣೆಗೂ ಕೂಡ ಮುಂದುವರಿಯುತ್ತಾ ಪ್ರಬಲವಾದಂಥ ಅಭ್ಯರ್ಥಿಗಳನ್ನು ಹಾಕೋದಿರ್ಬೋದು ಜೊತೆಗೆ ಕುಮಾರಸ್ವಾಮಿಗೆ ಡಿ ಕೆ ಶಿವಕುಮಾರ್ ಯಾವ ರೀತಿ ಟಕ್ಕರ್ ಕೊಡ್ತಾರೆ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಈ ಜಿದ್ದಾಜಿದ್ದಿನ ಪೈಪೋಟಿಗೆ ರಾಮನಗರ ಜಿಲ್ಲೆ ಸಾಕ್ಷಿಯಾಗುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ ಜೋಡತ್ತಿನ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಯಿತು ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದರು ನಾನು ಕುಮಾರಸ್ವಾಮಿ ಅವರ ಸಂಪುಟದಲ್ಲಿ ಸಚಿವನ ಕೆಲಸ ಮಾಡಿದ್ದೀನಿ ಜೋಡೆತ್ತ ಕೆಲಸ ಮಾಡಿದ್ದು ಆದರೆ ಈಗ 2023 ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಚುನಾವಣಾ ಚಿತ್ರಣ ಕಣ ಬೇರೆಯಾಗಿದೆ ಅಂತಕ್ಕಂಥ ಸಂದೇಶ ರವಾನೆ ಮಾಡೋದ್ರ ಮುಖಾಂತರ ಜೊತೆಗೆ ನಿನ್ನೆಯಷ್ಟೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ಮತ್ತು ಪಕ್ಷದ ಅನೇಕ ನಾಯಕರನ್ನು ಭೇಟಿ ಮಾಡಿರೋದು ಸಾರ್ವತ್ರಿಕ ಚುನಾವಣೆಗೆ ಕುಮಾರಸ್ವಾಮಿ ಅವರನ್ನು ಟಾರ್ಗೆಟ್ ಮಾಡೋದ್ರ ಜೊತೆ ಜೊತೆಗೆ ಜೆ ಡಿ ಎಸ್ ಪಕ್ಷಕ್ಕೆ ನಾನು ಕೂಡ ಅಂದರೆ ನಮ್ಮ ಮತದಾರರನ್ನು ಕೂಡ ನಾವು ಈಗ ಸಂಘಟನೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ತಲ್ಲೀನರಾಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ರವಾನೆ ಮಾಡಿದ್ರೆ ಅಂತಕ್ಕಂಥ ಚರ್ಚೆಗಳು ಕೂಡ ಈಗ ರಾಮನಗರ ಜಿಲ್ಲೆಯಾದ್ಯಂತ ಕೇಳ್ಬರ್ತಾ ಇರ್ತಕ್ಕಂಥದ್ದು ಸಭಾ ಆದರೆ ಶಿವಪ್ರಸಾದ್ ಕುಮಾರಸ್ವಾಮಿ ಅವರ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಸಂಚಾರ ಏನಿದೆ ಇದು ಬಿಜೆಪಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅದೇ ರೀತಿಯಾಗಿ ಕಾಂಗ್ರೆಸ್ಸನ್ನು ಯಾವ ರೀತಿಯಾಗಿ ಬಲಪಡಿಸುತ್ತೆ ಖಂಡಿತವಾಗಿ ಸಭಾ ಈಗಾಗಲೇ ರಾಮನಗರ ಜಿಲ್ಲೆಯಲ್ಲಿ ಬಿಜೆಪಿ ಕೂಡ ತನ್ನ ಅಸ್ತಿತ್ವವನ್ನು ಅಂದರೆ ಹೆಚ್ಚು ಸ್ಥಾನಗಳನ್ನು ತೆಗೆದುಕೊಳ್ಬೇಕು ಈ ಎರಡೂ ನಾಯಕರಿಗೆ ಟಕ್ಕರ್ ಕೊಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದೆ ಉಸ್ತುವಾರಿ ಸಚಿವರು ಇರ್ಬೋದು ಅಲ್ಲಿ ಇರ್ತಕ್ಕಂಥ ನಾಯಕರುಗಳು ಈಗಾಗಲೇ ಚುನಾವಣೆ ಸಿದ್ಧತೆಯನ್ನು ಕೂಡ ಆರಂಭಿಸಿದ್ದಾರೆ ಹಾಗಾಗಿ ಒಂದು ವೇಳೆ ಇಬ್ಬರು ನಾಯಕರ ಜೋಡೆತ್ತುಗಳ ಕಾಳಗ ಏನಾದರೂ ದೊಡ್ಡ ಮಟ್ಟದ್ದಾದರೆ ಅದು ಬಿಜೆಪಿಗೆ ಅಡ್ವಾಂಟೇಜ್ ಕೂಡ ಆಗಲಿದೆ ಪ್ರಮುಖವಾಗಿ ಚನ್ನಪಟ್ಟಣ ರಾಮನಗರ ಕನಕಪುರ ಈ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನಾದರೂ ಪ್ರಬಲವಾದಂಥ ಸ್ಪರ್ಧೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಾಯಕರು ಯಾವ ರೀತಿ ಹೋರಾಟ ಮಾಡ್ತಾರೋ
ಅವರ ನಡೆಯನ್ನ ಆಧರಿಸಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳು ಕೂಡ ಪ್ರಬಲವಾದಂತ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುತ್ತಾರೆ. ಆ ಸಂದರ್ಭದಲ್ಲಿ ಸಹಜವಾಗಿ ಈ ಇಬ್ಬರು ನಾಯಕರನ್ನ ಮಣಿಸಲಿಕ್ಕೆ ಭಾರತೀಯ ಜನತಾ ಪಕ್ಷ ಕೂಡ ಈಗಾಗಲೇ ಸಿದ್ಧತೆಯ ಜೊತೆಗೆ ಪ್ರಬಲ ಅಭ್ಯರ್ಥಿಗಳ ಹುಡುಕಾಟದಲ್ಲೂ ಕೂಡ ಇದೆ. ಹಾಗಾಗಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಅಷ್ಟೇ ಈಗ ಸ್ಪರ್ಧೆಯಲ್ಲಿ ಇತ್ತು ಅಂತಕಂತ ಮಾತುಗಳು ಮೇಲ್ನೋಟ ಕಂಡುಬಂದರೂ ಸಹಿತವಾಗಿ ಬಿಜೆಪಿ ಅಭ್ಯರ್ಥಿಗಳು ಯಾರಾಗಲಿದ್ದಾರೆ ಅಂದ್ರೆ ಅವರು ಯಾವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾರೋ ಅದರ ಆಧಾರದ ಮೇಲೆ ಈ ನಾಯಕರ ಸೋಲು ಗೆಲುವು ಇರಬಹುದು ಪಕ್ಷಕ್ಕೆ ಹೆಚ್ಚು ಸ್ಥಾನಗಳನ್ನು ಗಳಿಸತಕ್ಕಂತ ವಿಚಾರ ಇರಬಹುದು ಮುಖ್ಯಮಂತ್ರಿ ವಿಚಾರದ ಚರ್ಚೆಗಳು ಕೂಡ ಈಗ ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಸಹಜವಾಗಿ ಭಾರತೀಯ ಜನತಾ ಪಕ್ಷ ಕೂಡ ಈ ಇಬ್ಬರು ನಾಯಕರ ನಡೆಯನ್ನ ರಾಮನಗರ ಜಿಲ್ಲೆಯಲ್ಲಿ ಗಮನಿಸುತ್ತಾ ಇದೆ. ಹಾಗಾಗಿ ಪ್ರಬಲವಾದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದ್ರ ಮುಖಾಂತರ ಈ ಇಬ್ಬರು ನಾಯಕರನ್ನ ಕಟ್ಟಾಕಬೇಕು ಅಂತಕಂತ ಲೆಕ್ಕಾಚಾರದಲ್ಲಿದೆ. ಹಾಗಾಗಿ ಇದೇನೇ ಈ ಇಬ್ಬರು ನಾಯಕರ ಈ ಸಮರ ಏನಿದೆ ಇದು ಸಹಜವಾಗಿ ಸಾರ್ವತ್ರಿಕ ಚುನಾವಣೆಯಲ್ಲೂ ಮುಂದುವರಿಯುತ್ತಾ ಜೋಡೆತ್ತುಗಳು ಸ್ಪಷ್ಟವಾಗಿ ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ ಅಂದರೆ ಯಾವುದೇ ಹೊಂದಾಣಿಕೆ ಇರ್ಬೋದು ಅಥವಾ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲದೆ ಸಹಜವಾಗಿ ಸಾಂಪ್ರದಾಯಿಕವಾಗಿ ಹೋರಾಟ ಮಾಡ್ತಾರೆ ಕೇವಲ ಹೇಳಿಕೆಗಳಿಗಷ್ಟೇ ಸೀಮಿತವಾಗುತ್ತೆ ಅಂತಕಂತ ಚರ್ಚೆಗಳು ಕೂಡ ಈಗ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇರತಕ್ಕಂತದ್ದು ಸಭಾ.